ಇನ್ನು ಇತ್ತೀಚೆಗಷ್ಟೇ ಬೆಂಗಳೂರಿನ ಸುಮಾರು 20ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಬಾಂಬ್ ಬೆದರಿಕೆಯ ಮೆಸೇಜ್ ಒಂದು ಕೂಡ ಬಂದಿತ್ತು. ಇದರಿಂದಾಗಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಇದೊಂದು ಹುಸಿ ಬಾಂಬ್ ಕದ ಬೆದರಿಕೆ ಅಂತೇಳಿ ಎಲ್ಲವೂ ಕೂಡ ಸರಿ ಹೋಗಿತ್ತು. ಆದ್ರೆ ಇದೀಗ ರಾಜಭವನದಲ್ಲಿ ಕೂಡ ಏನು ಬಾಂಬ್ ಬೆದರಿಕೆಯ ಕರೆ ಬಂದಿದ್ದಂತಹದ್ದು. ಈ ಒಂದು ಕರೆ ಮಾಡಿದಂತಹ ಆರೋಪಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಇವಾಗ ಬ್ರೇಕಿಂಗ್ ಇದೆ ನೋಡಿ. ಪೊಲೀಸರನ್ನ ಆಟವಾಡಿಸೋದಿಕ್ಕೆ ರಾಜಭವನದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಆರೋಪಿ ಕರೆ ಮಾಡಿರುವಂತಹದ್ದು. ಬಾಂಬ್ ಇಟ್ಟಿರುವುದಾಗಿ ಕರೆ ಮಾಡಿದಂತಹ ಕಿಡಿಗೇಡಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ 60ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ, ಬೆಂಗಳೂರು ನಗರ ಹಾಗೆ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ 60ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಬಾಂಬ್ ಬೆದರಿಕೆಯ ಕರೆ ಬಂದಿತ್ತು ಇತ್ತೀಚೆಗಷ್ಟೆ. ಈ ಒಂದು ಇಮೇಲ್ ಸಂದೇಶ ಪ್ರಕರಣ ತನಿಖಾ ಹಂತದಲ್ಲಿರುವಾಗಲೇ ಇನ್ನೊಂದು ಕರೆ ಕೂಡ ಬಂದಿರುವಂತಹದ್ದು. ರಾಜಭವನಕ್ಕೆ ಬಾಂಬ್ ಇಟ್ಟಿರುವುದಾಗಿ ಅಪರಿಚಿತ ವ್ಯಕ್ತಿ ಕರೆ ಮಾಡಿರುವುದಾಗಿ ಒಂದು ಮೆಸೇಜ್ ಕೂಡ ಪಾಸ್ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ಎನ್ಐಎ ಸಹಾಯವಾಣಿಗೆ ಕರೆ ಮಾಡಿ ಹುಸಿ ಬಾಂಬ್ ಬೆದರಿಕೆ ಹಾಕಿದ್ದ ಆರೋಪಿ, ಈ ಒಂದು ಆರೋಪಿಯ ಚಲನವಲನಗಳನ್ನು ಗಮನಿಸಿ ಪ್ರಕರಣ ಸಂಬಂಧ ಕೇಂದ್ರ ವಿಭಾಗದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಕೋಲಾರ ಮೂಲದ ಭಾಸ್ಕರ್ ಎಂಬಾತನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರುವಂತಹದ್ದು. ಆರೋಪಿಯನ್ನ ನಗರಕ್ಕೆ ಕರೆತರಲಾಗ್ತಿದೆ ಅಂತೇಳಿ ಇದೀಗ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಬೆಂಗಳೂರು ಮಹಾನಗರ ಇಡೀ ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ನಗರ, ಅತಿ ಹೆಚ್ಚು ಜನಸಂದಣಿ ಇರುವಂತಹ ನಗರ. ಇಂತಹ ನಗರದಲ್ಲಿ ಶಾಲೆಗಳಿಗೆ ಬೆದರಿಕೆಯನ್ನ ಹಾಕಿದಂತಹದ್ದು, ಬಾಂಬ್ ಬೆದರಿಕೆಯನ್ನ ಹಾಕಿರುವಂತಹದ್ದು ನಿಜಕ್ಕೂ ಕೂಡ ಆತಂಕವನ್ನ ಉಂಟು ಮಾಡಿತ್ತು. ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ತಪಾಸಣೆ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಈ ಎಲ್ಲ ತಪಾಸಣೆಯ ನಂತರ ಇದರ ಯಾರು ಒಂದು ಮೆಸೇಜ್ ಅನ್ನು ಕಳಿಸಿದ್ರು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಧಾರೆಗಳೇನು, ಇದರ ಬಗ್ಗೆ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಇದೀಗ ರಾಜಭವನಕ್ಕೆ ಬಾಂಬ್ ಬೆದರಿಕೆಯ ಕರೆಯೊಂದು ಬಂದಿತ್ತು. ಇದು ಹುಸಿ ಕರೆನಾ ಅಥವಾ ನಿಜವಾಗ್ಲೂ ಇಟ್ಟಿದಂತಹದ್ದ, ಇದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಹರಿಸೋದಕ್ಕೆ ಪೊಲೀಸರು ಮುಂದಾಗಿದ್ರು. ಕರೆ ಬಂದಂತಹ ಮಾಹಿತಿಯ ಜಾಲವನ್ನು ಹಿಡಿದು ಹೊಡೆದಂತಹ ಪೊಲೀಸರಿಗೆ ಇದೀಗ ಕೋಲಾರ ಮೂಲದ ಭಾಸ್ಕರ್ ಎಂಬಾತ ಈ ಒಂದು ಕರೆಯನ್ನ ಮಾಡಿದ್ದ ಅನ್ನುವಂತಹದ್ದು ಒಂದು ಗಮನಕ್ಕೆ ಬಂದಿರುವಂತಹದ್ದು. ಇದೀಗ ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂತಹದ್ದು. ಇದೆಲ್ಲದರ ಬಗ್ಗೆ ಪೊಲೀಸರು ಸಮಗ್ರ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪೊಲೀಸರನ್ನ ಆಟವಾಡಿಸೋದಿಕ್ಕೆ ಈ ಒಂದು ರಾಜಭವನದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆಯನ್ನು ಹಾಕಿದೆ ಅಂತೇಳಿ ಈತ ಒಪ್ಕೊಂಡಿರುವಂತಹದ್ದು, ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಹೆಚ್ಚಿನ ತನಿಖೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ.